ಎಸಿಪಿ ಚಂದನ್ ಸಲಿಂಗಕಾಮಿನ. ಹೀಗಂತ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಸಿಪಿ ಚಂದನ್ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಹೋರಾಟಗಾರ ಎಂದು ಕರೆಸಿಕೊಳ್ಳುವ ಪುನೀತ್ ಕೆರೆಹಳ್ಳಿ ಅವ್ರನ್ನ, ಅಂದರೆ ಲೈಕ್ ರಜಾಕ್ ಅವರು ನಾಯಿ ಮಾಂಸ ತರ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿ ಆ ರೈಲ್ವೆ ಸ್ಟೇಷನಲ್ಲಿ ಆ ಮಾಂಸದ ಸಂಬಂಧಪಟ್ಟಂತೆ ಚೆಕ್ ಮಾಡಬೇಕು ಅಂತ ಗಲಾಟೆ ಆದಾಗ ಪುನೀತ್ ಕೆರೆಹಳ್ಳಿ ಅವ್ರನ್ನ ಬಂಧಿಸಿದರು. ಆ ಬಂಧಿಸಿದ ಸಂದರ್ಭದಲ್ಲಿ ಎಸಿಪಿ ಚಂದನ್ ಪುನೀತ್ ಕೆರೆಹಳ್ಳಿ ಅವ್ರನ್ನ ಬಟ್ಟೆ ಬಿಚ್ಚಿಸಿದರು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಸೂಮಗ್ನೆ ಬೋಮಗ್ನೆ ಅಂತೆಲ್ಲ ಬೈದು ಇದು ಮಾಡಿದ್ದಾರೆ ಅಂತ ಪುನೀತ್ ಕೆರೆಹಳ್ಳಿ ಹೇಳಿದರು. ಇವತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಬಿಜೆಪಿಯ ಶಾಸಕರಾದಂಥ ಹರೀಶ್ ಪೂಂಜಾ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಠಾಣೆ ಮುಂದೆ ಪ್ರತಿಭಟನೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಾರೆ ಪ್ರತಾಪ್ ಸಿಂಹ, ಚಂದನ್ ಅದಕ್ಕೂ ಮುಂಚಿತವಾಗಿ ಚಂದನ್ ಬಗ್ಗೆ, ಎಸಿಪಿ ಚಂದನ್ ಬಗ್ಗೆ ಹೇಳ್ಬಿಡ್ತೀನಿ. ಎಸಿಪಿ ಚಂದನ್ ದರ್ಶನ್ ಅವರ ಪ್ರಕರಣದಲ್ಲಿ ಹೀರೋ ಆಗಿದ್ರು. ದರ್ಶನ್ ಅವ್ರನ್ನ ಬಂಧಿಸುವಂಥ ಕಂಪ್ಲೀಟ್ ಏನು ಲೆಕ್ಕಾಚಾರ ಇದೆ ಅದರಲ್ಲಿ ಧೈರ್ಯವನ್ನು ತೋರಿದ್ರು. ಸೊ ಒಳ್ಳೆ ಸೂಪರ್ ಕಾಪ್ ಅಂತ ಅನ್ಸ್ಕೊಂಡಿದ್ರು. ಆದರೆ ದರ್ಶನ್ ಅಭಿಮಾನಿಗಳು ಅವ್ರನ್ನ ವಿಲನ್ ರೀತಿ ಕಾಣ್ತಿದ್ದಾರೆ. ಯಾಕಂದರೆ ದರ್ಶನ್ ಈ ಪ್ರಕರಣದ ಬಗ್ಗೆ ಕೋರ್ಟಲ್ಲಿದೆ ಅಂತ ಚರ್ಚೆ ಆಗ್ತಿದೆ. ಸೊ ದರ್ಶನ್ ಪ್ರಕರಣದಲ್ಲಿ ಎಸಿಪಿ ಚಂದನ್ ಬೆಳಕಿಗೆ ಬಂದರು, ಅಂದರೆ ಎಸ್ ರಾಜ್ಯವ್ಯಾಪಿ ಚರ್ಚೆಗೆ. ಬಟ್ ಈಗ ಪುನೀತ್ ಕೆರೆಹಳ್ಳಿ ವಿಚಾರದಲ್ಲಿ ಬಂದಾಗ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈ ಸಂಬಂಧಪಟ್ಟಂಗೆ ಇವತ್ತು ಪ್ರತಿಭಟನೆ ಆಗ್ತದೆ. ಈಗ ಒಂದು ಪ್ರಶ್ನೆ ನೇರವಾಗಿ, ಸಲಿಂಗ ಕಾಮಿನ ಚಂದನ್ ಅನ್ನೋ ವಿಷಯವನ್ನು ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಯಾವುದೇ ಸೆಕ್ಷನ್ಗಳಲ್ಲಿ ಆರೋಪಿಗಳನ್ನ ಆರೋಪಿ ಅಂದಾಗ ಈ ಪ್ರಕರಣದಲ್ಲಿ ರಜಾಕ್ನೂ ಕೂಡ ಕರ್ಕೊಬರಬೇಕಾಗಿತ್ತು, ಪುನೀತ್ ಕೆರೆಹಳ್ಳಿ ಕೂಡ ಕರ್ಕೊಬರಬೇಕಾಗಿತ್ತು. ಆದರೆ ಎಸಿಪಿ ಚಂದನ್ ಪುನೀತ್ ಕೆರೆಹಳ್ಳಿ ಅವ್ರನ್ನ ಮಾತ್ರ ಕರ್ಕೊಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಬಿಸಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ಅನ್ನೋದು ಇವತ್ತಿನ ಹೋರಾಟಕ್ಕೆ ಕಾರಣ. ಬಟ್ ಪ್ರೀವಿಯಸ್ ಒಂದೆರಡು ತಿಂಗಳಿಂದೆಯೇ ಚಂದನ್ ಬಗ್ಗೆ ಇದ್ದಂಥ ಲೆಕ್ಕಾಚಾರ, ಇವತ್ತಿನ ನಡವಳಿಕೆಗಳು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗುತ್ತೆ. ಬಟ್ ಪೊಲೀಸರು ಈ ರೀತಿ ಆರೋಪಿ ಅಲ್ಲ, ಈ ಪ್ರಕರಣದಲ್ಲಿ ಆರೋಪಿಯೇ ಅಲ್ಲ ಪುನೀತ್ ಕೆರೆಹಳ್ಳಿ, ಆದರೆ ನಾಯಿ ಮಾಂಸ ಈ ಸಂಘರ್ಷ ಆದಾಗ ಅವ್ರನ್ನ ಕರ್ಕೊಂಡೋಗಿ ಬಟ್ಟೆ ಬಿಚ್ಚು ಒಡೆದು ಈ ಸನ್ನಿವೇಶವನ್ನು ಹಂಗಾಮ ಕ್ರಿಯೇಟ್ ಮಾಡಿದ್ದು ಎಸಿಪಿ ಚಂದನ್ ಅನ್ನೋದು ಪ್ರತಾಪ್ ಸಿಂಹ ಅವರ ಆರೋಪ. ನೇರವಾಗಿ ಹೇಳ್ತಾರೆ, ಎಸಿಪಿ ಚಂದನ್ ನೀವು ಸಲಿಂಗ ಕಮ್ಮಿನ ಅನ್ನೋ ದಾಟಲಿ ಪ್ರಶ್ನೆ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಚಂದನ್ ಸಂಬಂಧಪಟ್ಟಂತೆ ಈಗ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಯಾವುದೇ ರೀತಿ ಹಲ್ಲೆ ಮಾಡುವಂಥ ಅವ್ರನ್ನ ಬಟ್ಟೆ ಬಿಚ್ಚಿ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಅವಾಚ್ಯ ಶಬ್ದದಿಂದ ನಿಲ್ಲಿಸುವಂಥ ಯಾವುದೇ ರೂಲ್ಸು ಪೊಲೀಸ್ ಇಲಾಖೆನಲ್ಲಿ ಇಲ್ಲ. ಆದರೆ ಚಂದನ್ ಇದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಅನ್ನೋದಿದೆ. ಬಟ್ ಇದನ್ನು ತನಿಖೆ ಮಾಡ್ತಾರಾ, ಅದೇನು ಸಾಬೀತಾದರೆ ಎ ಸಿ ಪಿ ಚಂದನ್ ಸಸ್ಪೆಂಡ್ ಆಗ್ತಾರಾ ಏನು ಅನ್ನೋದು ನೋಡಬೇಕು. ಯಾಕಂದರೆ ಇಷ್ಟಕ್ಕೆ ಇದನ್ನು ಪ್ರತಾಪ್ ಸಿಂಹ ಆಗಲಿ ಜೊತೆಗೆ ಅವ್ರು ಸಂಬಂಧಪಟ್ಟಂಥ ನಾಯಕರಾಗಲಿ ಕೈ ಬಿಡುವ ಲಕ್ಷಣ ಕಾಣ್ತಾ ಇಲ್ಲ. ನಿಜವಾಗಿಯೂ ಈ ರೀತಿ ಪುನೀತ್ ಕೆರೆಹಳ್ಳಿ ಬಟ್ಟೆ ಬಿಚ್ಚಿ ಆತನಿಗೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದ ನಿಲ್ಲಿಸಿರೋದೇನಾರೋ ಇದಾದರೆ ಎ ಸಿ ಪಿ ಚಂದನ್ ಸಸ್ಪೆಂಡ್ ಕೂಡ ಆಗಬಹುದು ಅನ್ನೋದು ಒಂದಷ್ಟು ಜನರ ಮಾತು. ಗೊತ್ತಿಲ್ಲ, ಪೊಲೀಸರು ಆರೋಪ ಬಂದಾಗ ಅಪರಾಧಿಗಳ ಮೇಲೆ ಲೈಕ್ ಆ ದಿಸಲ್ಲಿ ಇನ್ವೆಸ್ಟಿಗೇಷನ್ ಬೇರೆ, ಪೊಲೀಸರ ಮೇಲೆ ಈಗ ಆರೋಪ ಬಂದಿದೆ, ಅದು ಚಂದನ್ ಮೇಲೆ ಆರೋಪ ಬಂದಿದೆ. ನಿಜವಾಗಿಯೂ ಕೂಡ ಚಂದನ್ ಈ ರೀತಿಯ ಮೃಗೀಯ ವರ್ತನೆಯನ್ನು ತೋರಿದ್ದಾರೆ ಎ ಸಿ ಪಿ ಚಂದನ್. ಯಾಕೆಂದರೆ ಇಂಥದ್ದೇನು ದರೋಡೆ ಮಾಡಿದ ಪ್ರಕರಣ ಅಲ್ಲ, ಕೊಲೆ ಮಾಡಿದ ಪ್ರಕರಣ ಅಲ್ಲ, ರೇಪ್ ಮಾಡಿದ ಪ್ರಕರಣ ಅಲ್ಲ. ಇದು ನಾಯಿ ಮಾಂಸ ಇರಬಹುದು, ಇದನ್ನು ಪರೀಕ್ಷೆ ಮಾಡಿ ಅಂತ ಪ್ರತಿಭಟನೆ ಮಾಡಿದಂಥ ವ್ಯಕ್ತಿಗೆ ಈ ಮಟ್ಟಿಗೆ ಟಾರ್ಚರೇ ಅದು. ಪೊಲೀಸ್ ಸ್ಟೇಷನಲ್ಲಿ ಈ ಮಟ್ಟಿಗೆ ಬಟ್ಟೆ ಬಿಚ್ಚು ಒಡೆದು ಬೋಮಗ್ನೆ ಸೋಮಗ್ನೆ ಅಂತ ಬೈದು ಟಾರ್ಚರೇ. ಬಟ್ ಈ ಟಾರ್ಚರ್ ಮಾಡಿದ್ದಾರೆ ಅನ್ನೋದು ಪುನೀತ್ ಕೆರೆಹಳ್ಳಿ ಆರೋಪ. ಹಾಗಾಗಿ ಪ್ರತಾಪ್ ಸಿಂಹ ಬಿಜೆಪಿ ಶಾಸಕರು ಬಂದು ಕೇಳ್ತಾ ಇದ್ದಾರೆ. ಬಟ್ ಎ ಸಿ ಪಿ ಚಂದನ್ ವಿರುದ್ಧ ಇಲಾಖೆ ತನಿಖೆಯನ್ನು ಮಾಡ್ತಾರಾ, ಏನು ಕತೆ, ತಪ್ಪು ಸಾಬೀತಾದರೆ ಚಂದನ್ ಮೇಲೆ ಕ್ರಮ ಆಗುತ್ತಾ ಅನ್ನೋ ಚರ್ಚೆಗಳಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ತಮ್ಮ ಮೇಲಿನ ಆರೋಪಗಳನ್ನ ಪೊಲೀಸ್ ಸುಮ್ಮನೆ ಅಲ್ಲಗೆಳೆದು ಸುಮ್ಮನೆ ಕೂರ್ತಾರಾ, ಅಥವಾ ಅವರ ಸಿಬ್ಬಂದಿಗಳ ಮೇಲಿನ ಆರೋಪದ ಬಗ್ಗೆ ಪೊಲೀಸ್ ಕಮಿಷನರ್ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ತಾವೇನು ಹೇಳ್ತೀರಿ ಎ ಸಿ ಪಿ ಚಂದನ್ ಈ ಆರೋಪದ ಬಗ್ಗೆ, ಅವ್ರ ಮೇಲಿನ ಈ ಆರೋಪದ ಬಗ್ಗೆ ತಾವೇನು ಹೇಳ್ತೀರಿ ಎ ಸಿ ಪಿ ಚಂದನ್ ಬಗ್ಗೆ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.